ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಕ್ಕದ ಆಂಧ್ರಪ್ರದೇಶದ ಮದನಪಲ್ಲಿಯಲ್ಲಿ ಮೌಢ್ಯದ ಪರಮಾವಧಿ ಅಂತಾರಲ್ಲ, ಅಂಥ ಘಟನೆಯೊಂದು ನಡೆದು ಹೋಗಿದೆ. ಇಬ್ಬರು ವಿದ್ಯಾವಂತರು, ಸಿಕ್ಕಾಪಟ್ಟೆ ಓದ್ಕೊಂಡಿದ್ದವರು, ಸಾವಿರಾರು ಮಕ್ಕಳಿಗೆ ಪಾಠ ಮಾಡಿದ್ದವರು ಮತ್ತು ಮಾಡ್ತಾ ಇದ್ದವರು, ಮೌಢ್ಯಕ್ಕೆ ಬಿದ್ದು ತಂತ್ರವಿದ್ಯೆಗಳು ಮಾಟ ಮಂತ್ರಗಳನ್ನು ನಂಬಿಕೊಂಡು ತಮ್ಮಿಬ್ಬರು ಬೆಳೆದ ಮಕ್ಕಳನ್ನು ಅತ್ಯಂತ ದಾರುಣವಾಗಿ ಬಲಿ ಕೊಟ್ಟಿದ್ದಲ್ಲದೆ ತಾವು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳೋ ಹಂತದಲ್ಲಿ ಪೊಲೀಸರಿಂದ ಕಾಪಾಡಲ್ಪಟ್ಟಿದ್ದಾರೆ. ಇದು ಮಾನಸಿಕ ಅಸ್ವಸ್ಥತೆಯ ಪರಮಾವಧಿ. ಸ್ನೇಹಿತರೆ, ಮದನಪಲ್ಲಿ ಆಂಧ್ರದ ಚಿತ್ತೂರು ಜಿಲ್ಲೆಯಲ್ಲಿದೆ. ಬೆಂಗಳೂರಿನಿಂದ 139 ಕಿಲೋಮೀಟರ್ ದೂರದಲ್ಲಿದೆ ಮದನಪಲ್ಲಿ. ಅಲ್ಲಿನ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನ ಉಪ ಪ್ರಾಂಶುಪಾಲರಾಗಿದ್ದವರು ಪುರುಷೋತ್ತಮ ನಾಯ್ಡು. ಸಿಕ್ಕಾಪಟ್ಟೆ ಓದ್ಕೊಂಡಿದ್ರು, PhD ಪದವಿ ಪಡೆದಿದ್ರು, ಸಾವಿರಾರು ಮಕ್ಕಳಿಗೆ ಪಾಠ ಮಾಡಿದ್ರು. ಅವರ ಪತ್ನಿ ಪದ್ಮಜಾ ಕೂಡ ಮದನಪಲ್ಲಿಯ ಮಾಸ್ಟರ್ ಮೈಂಡ್ಸ್ ಅನ್ನೋ ಸಂಸ್ಥೆಯಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಇಬ್ರು ತುಂಬಾನೇ ಓದ್ಕೊಂಡಿದ್ದವರು. 25 ವರ್ಷಗಳ ಹಿಂದೆ ಮದನಪಲ್ಲಿಗೆ ಬಂದಿದ್ದ ಈ ಕುಟುಂಬ ಅಲ್ಲಿನ ಶಿವನಗರ ಅನ್ನೋ ಕಡೆ ಮೂರಂತಸ್ತಿನ ಮನೆಯೊಂದನ್ನ ಕಟ್ಕೊಂಡು ವಾಸ ಮಾಡ್ತಾ ಇತ್ತು. ತುಂಬಾನೇ ಒಳ್ಳೆಯವರು. ಅಕ್ಕಪಕ್ಕದ ಜನರ ಜೊತೆಗೆ, ಸಹೋದ್ಯೋಗಿಗಳ ಜೊತೆಗೆ ಯಾವತ್ತೂ ಕೆಟ್ಟದಾಗಿ ನಡ್ಕೊಂಡವರಲ್ಲ, ಯಾರನ್ನು ನೋಯಿಸಿದವರಲ್ಲ. ಇವರಿಗೆ ಇಬ್ಬರು ಮಕ್ಕಳು, ಅವರು ಕೂಡ ತುಂಬಾನೇ ಬುದ್ಧಿವಂತರು. ಹಿರಿಮಗಳು ಅಲೈಖ್ಯ ಭೂಪಾಲ್ನಲ್ಲಿ ಸ್ನಾತಕೋತ್ತರ ಕಲಿತಾ ಇದ್ಲು. ಕಿರಿಯ ಮಗಳು ಸಾಯಿ ದಿವ್ಯಾ AR ರೆಹಮಾನ್ ಅವರ ಸಂಗೀತ ಅಕಾಡೆಮಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ಲು. ಇಬ್ರು ತುಂಬಾನೇ ಪ್ರತಿಭಾನ್ವಿತರು. ಸರಿಯಾಗಿದ್ದಿದ್ರೆ ಆ ಇಡೀ ಕುಟುಂಬ ದೇಶದ ಆಸ್ತಿ ಆಗ್ತಾ ಇತ್ತು. ಆದ್ರೆ ಆ ದಂಪತಿಗೆ ವಿಚಿತ್ರ ಅಭ್ಯಾಸಗಳು ಶುರುವಾದವು. ತಾಯಿ ಪದ್ಮಜಾ ಸದಾಕಾಲ ದೇವರ ಪೂಜೆಯಲ್ಲಿ ತೊಡಗಿ ಬಿಡ್ತಾ ಇದ್ರು. ಪ್ರತಿಯೊಂದಕ್ಕೆ ಕೂಡ ಬಾಬಾ ಕೃಪೆ ಅನ್ನೋದನ್ನ ಆಕೆ ಅಭ್ಯಾಸ ಮಾಡಿಕೊಂಡ್ರು. ತಲೆನೋವು ಬಂದ್ರು ಬಾಬಾ ಕೃಪೆ, ಅದು ವಾಸಿಯಾದ್ರು ಬಾಬಾ ಕೃಪೆ, ಹಸಿವಾಗದೇ ಇದ್ರು ಬಾಬಾ ಕೃಪೆ, ಹಸಿವಾದ್ರೆ ನನ್ನ ದೇಹದಲ್ಲಿ ಬಾಬಾ ಇದ್ದಾರೆ ಅವರಿಗಾಗಿ ನಾನು ತಿಂತಾ ಇದ್ದೀನಿ ಅನ್ನೋ ಭಾವ, ಒಂಥರಾ ಭಕ್ತಿ ಅನ್ನೋದು ಆಕೆಗೆ ಮಾನಸಿಕ ರೋಗದಂತೆ ತಯಾರಾಗಿ ಹೋಯಿತು. ಇನ್ನು ಆಕೆಯ ಪತಿ ಪುರುಷೋತ್ತಮ ನಾಯ್ಡು ಸದಾಕಾಲ ಮಂತ್ರ ತಂತ್ರ ವಾಮಾಚಾರಗಳಿಗೆ ಸಂಬಂಧಿಸಿದ ಪುಸ್ತಕಗಳ ರಾಶಿ ಹಾಕೊಂಡು ಅವುಗಳನ್ನು ಓದ್ತಾ ತಮ್ಮದೇ ಆದ ಭ್ರಮಾಲೋಕದಲ್ಲಿ ಮುಳುಗಿ ಹೋಗ್ತೊಡಗಿದ್ರು. ತಂದೆ ತಾಯಿಯ ಈ ಹುಚ್ಚು ಮಕ್ಕಳಿಗೆ ಕೂಡ ಅಂಟ್ಕೊಂಡಿತ್ತು. ಅವರು ಇದನ್ನೆಲ್ಲ ಅತೀ ಅನ್ಸೋಷ್ಟು ನಂಬೋದಕ್ಕೆ ಶುರು ಮಾಡಿದರು. ಕಳೆದ ವರ್ಷ ಪೂರ್ತಿ ಕೋವಿಡ್ನಿಂದಾಗಿ ಲಾಕ್ಡೌನ್ ಇತ್ತಲ್ಲ, ಹೀಗಾಗಿ ಮಕ್ಕಳು ಮನೆಯಲ್ಲೇ ಇದ್ವು. ಕಳೆದ ತಿಂಗಳು ತಮ್ಮ ಸಾಕು ನಾಯಿ ಜೊತೆಗೆ ಅವರು ವಾಕಿಂಗ್ ಹೋಗಿದ್ದಾರೆ. ದಾರಿಯಲ್ಲಿ ಯಾರೋ ರಂಗೋಲಿ ಹಾಕಿ ಅದರಲ್ಲಿ ನಿಂಬೆ ಹಣ್ಣುಗಳನ್ನು ಇಟ್ಟಿದ್ರು. ಇವರದನ್ನು ನೋಡದೆ ತುಳಿದ್ರು. ನಿಂಬೆ ಹಣ್ಣನ್ನು ತುಳಿದಿದ್ದು ಗೊತ್ತಾದ ಮೇಲೆ ಈ ಇಬ್ಬರು ಅಕ್ಕ ತಂಗಿಯರಿಗೆ ಭಯ ಶುರುವಾಯಿತು. ಮಾಟ ಮಂತ್ರ ಮಾಡಿ ವಾಮಾಚಾರದ ಪ್ರಯೋಗ ಮಾಡಿರೋ ಕಡೆ ನಿಂಬೆ ಹಣ್ಣನ್ನು ತುಳಿದು ಬಿಟ್ಟಿದ್ದೀವಿ, ಖಂಡಿತ ಏನೋ ಆಗಿಬಿಡುತ್ತೆ ಅನ್ನೋ ಭಯ. ನಾವ್ಯಾರಾದರೂ ಆಗಿದ್ದಿದ್ರೆ ನಿಂಬೆ ಹಣ್ಣು ಚೆನ್ನಾಗಿದ್ರೆ ತಗೊಂಡು ಬಂದು ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ವಿ. ಆದರೆ ಪಾಪ, ಮನೆಯಲ್ಲಿ ಸದಾಕಾಲ ಮಾಟ ಮಂತ್ರ ತಂತ್ರಗಳಿಗೆ ಸಂಬಂಧಿಸಿದ ಪುಸ್ತಕಗಳು, ಅದರ ಬಗ್ಗೆನೆ ಚರ್ಚೆ ಮಾಡುವ ಆ ಮಕ್ಕಳು ಸಹಜವಾಗಿ ಅದರಿಂದ ಹೆದರಿಬಿಟ್ಟಿವೆ. ಅವರ ಮನಸ್ಸು ಬಲಹೀನಗೊಂಡಿದೆ. ಇನ್ನು ನಮಗೇನೋ ಆಗೇ ಆಗುತ್ತೆ ಅನ್ನೋ ಭಯ. ಮನಸ್ಸು ಅನ್ನೋದು ಹೇಗೆ ಅಂದರೆ ಗೆಳೆಯರೆ, ಒಮ್ಮೆ ಅದರಲ್ಲಿ ನಾವು ಭಯ ಅನ್ನೋ ಕ್ರಿಮಿಯನ್ನು ಬಿಟ್ಟುಕೊಂಡು ಬಿಟ್ವಿ ಅಂದರೆ ಅದು ಬೃಹದಾಕಾರ ತಾಳಿ ನಮ್ಮ ಧೈರ್ಯವನ್ನು ಕೊಂದು ಆಮೇಲೆ ನಮ್ಮನ್ನು ಕೂಡ ಕೊಂದು ಬಿಡುತ್ತೆ. ಮನುಷ್ಯನಿಗೆ ಭಯಕ್ಕಿಂತ ದೊಡ್ಡ ಶತ್ರು ಬೇರೆ ಇನ್ಯಾರೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಪಾಪ ಮಕ್ಕಳು ನಿಂಬೆ ಹಣ್ಣು ತುಳಿದ ಕಾರಣ ಏನೋ ಆಗುತ್ತೆ, ಕ್ಷುದ್ರ ಶಕ್ತಿಗಳು ನಮ್ಮನ್ನು ಕಾಡುತ್ತವೆ ಅನ್ನೋ ಭಯಕ್ಕೆ ಬಿದ್ದಿದ್ದಾರೆ. ಅವರ ಭಯವನ್ನು ನಿವಾರಿಸಬೇಕಿದ್ದ ಪೋಷಕರು ಕೂಡ ಅದನ್ನು ಮತ್ತಷ್ಟು ಹೆಚ್ಚು ಮಾಡಿದ್ದಾರೆ ಮತ್ತು ಆ ಮನೆಯಲ್ಲಿ ಕ್ಷುದ್ರ ಪೂಜೆಗಳು ಮತ್ತೆ ಶುರುವಾಗಿವೆ. ಅದಕ್ಕಾಗಿ ಯಾರೋ ತಾಂತ್ರಿಕನನ್ನು ಕರೆಸಲಾಗಿದೆ. ಆ ಬಂದ ಮನೆ ಹಾಳು ತಾಂತ್ರಿಕ ಮನೆ ಸುತ್ತ ನಿಂಬೆ ಹಣ್ಣು ಕಟ್ಟಿ ಈ ಮಕ್ಕಳಿಗೆ ರುದ್ರಾಕ್ಷಿ ಸರ ಹಾಕಿ ಏನೇನೋ ಪೂಜೆಗಳನ್ನು ಮಾಡಿ ಅವರನ್ನು ಇನ್ನಷ್ಟು ಹೆದರಿಸಿ ಅಲ್ಲಿ ಏನೆಲ್ಲ ಆಗಬಾರ್ದಾಗಿತ್ತು ಅದನ್ನೆಲ್ಲ ಮಾಡಿ ಹೋಗಿದ್ದಾನೆ. ಈ ಮಧ್ಯೆ ಮನೆಯಲ್ಲಿ ಪೂಜೆ ನಡೆಯುವಾಗ ಮನೆಯ ಮೇಲಿನ ಕೋಣೆಯಲ್ಲಿ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದ ಸಾಯಿ ದಿವ್ಯಾ ಜೋರಾಗಿ ಕಿರುಚಿಕೊಂಡಿದ್ದಾಳೆ. ನಾನು ಕ್ಷುದ್ರ ಶಕ್ತಿಯನ್ನು ಕಂಡೆ ಅಂತ ಬೊಬ್ಬೆ ಹಾಕೋದಕ್ಕೆ ಶುರು ಮಾಡಿದ್ದಾಳೆ. ಕೂಡಲೇ ಅಲ್ಲಿಗೆ ಬಂದ ಅಕ್ಕ ಅಲೈಖ್ಯ ಅಲ್ಲೇ ಇದ್ದ ಡಂಬಲ್ಲೊಂದನ್ನು ತಗೊಂಡು ತಂಗಿಯ ತಲೆಗೆ ಬಾರಿಸಿಬಿಟ್ಟಿದ್ದಾಳೆ. ಆಕೆಗೆ ತಾನು ಹೊಡಿತಿರೋದು ತಂಗಿಗಲ್ಲ, ತಂಗಿಯನ್ನು ಆವರಿಸಿರುವ ಕ್ಷುದ್ರ ಶಕ್ತಿಗೆ ಅನ್ನೋ ಭಾವ. ಅಷ್ಟೇ, ತಂಗಿ ಕುಸಿದು ಬಿದ್ಲು, ಪ್ರಾಣ ಹೋಯ್ತು. ಈ ಮಕ್ಕಳಿಗೆ ಕ್ಷುದ್ರ ಪೂಜೆಗಳು ತಂತ್ರವಿದ್ಯೆಗಳು ಅದೆಷ್ಟು ತಲೆ ಹೊಕ್ಕುಬಿಟ್ಟಿದ್ವು ಅಂದರೆ, ತಕ್ಷಣ ಅಲೈಖ್ಯ ತನ್ನ ತಂಗಿಯ ಹಣೆಯ ಮೇಲೊಂದು ರಂಗೋಲಿ ಬರೀತಾಳೆ ಮತ್ತು ತನ್ನ ತಂದೆ ತಾಯಿಗೆ ವಿಷಯ ಹೇಳಿ ತಂಗಿಯ ಹಣೆ ಮೇಲೆ ರಂಗೋಲಿ ಬರೆದಿದ್ದೀನಿ, ಅವಳ ಆತ್ಮ ಇನ್ನೆಲ್ಲೂ ಹೋಗೋದಿಲ್ಲ, ಅದನ್ನು ನಾನು ಕರ್ಕೊಂಡು ಬರಬೇಕು, ಅಷ್ಟೇ, ನೀವೊಂದು ಕೆಲಸ ಮಾಡಿ ನನ್ನ ತಲೆಗೆ ಡಂಬಲ್ನಿಂದ ಹೊಡೆದು ನನ್ನ ಆತ್ಮವನ್ನು ದೇಹದಿಂದ ಹೊರಗೆ ತೆಗೆದು ಬಿಡಿ, ನಾನು ಹೋಗಿ ನನ್ನ ತಂಗಿನ ಕರ್ಕೊಂಡು ಬರ್ತೀನಿ, ಆಮೇಲೆ ಯಾವ ಕ್ಷುದ್ರ ಶಕ್ತಿಗಳು ನಮ್ಮನ್ನು ಏನೂ ಮಾಡೋದಿಲ್ಲ ಅಂತ ಹೇಳಿದ್ಲಂತೆ. ತಕ್ಷಣ ಆ ತಂದೆ ತಾಯಿ ಅವಳನ್ನು ದೇವರ ಕೋಣೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲೊಂದು ರಂಗೋಲಿ ಹಾಕಿ ಅದರ ಮಧ್ಯೆ ಕೂಡಿಸಿ ಮೂರು ಜನ ನಗ್ನರಾಗಿ ತಾಂತ್ರಿಕ ಪೂಜೆ ಮಾಡಿದ್ದಾರೆ. ಆಮೇಲೆ ಮಗಳ ಬಾಯಲ್ಲಿ ತಾಮ್ರದ ಚಿಕ್ಕ ತಾಲಿಯೊಂದನ್ನಿಟ್ಟು
ಅದರಲ್ಲಿ ನವಧಾನ್ಯಗಳನ್ನು ಹಾಕಿ ಆ ಮಗಳ ತಲೆಗೆ ಡಂಬಲ್ನಿಂದ ಬಡಿದು ಅವಳನ್ನು ಕೂಡ ಕೊಂದು ಹಾಕಿದ್ದಾರೆ. ಇನ್ನು ಆತ್ಮ ಬರಬೇಕಲ್ಲ, ಅದಕ್ಕಾಗಿ ಪೂಜೆ ಶುರುವಾಯಿತು. ಇದೆಲ್ಲ ನಡೆದಾಗ ಬೆಳಗಿನ ಜಾವ 4 ಗಂಟೆ. ಆಮೇಲೆ ಪುರುಷೋತ್ತಮ ನಾಯ್ಡು ಹಾಗೂ ಪದ್ಮಜಾ ದಂಪತಿ ಬೆಳಗಿನ 7 ಗಂಟೆವರೆಗೆ ಪೂಜೆ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ನಾಯ್ಡು ತಮ್ಮ ಸಹೋದ್ಯೋಗಿಯೊಬ್ಬರಿಗೆ ಕರೆ ಮಾಡಿ ಈ ವಿಷಯನ ತಿಳಿಸಿದ್ದಾರೆ. ಮಗಳು ಇಷ್ಟೊತ್ತಿಗೆ ಬರಬೇಕಿತ್ತು, ಆದರೆ ಯಾಕೋ ಬಂದಿಲ್ಲ, ಏನೋ ಸಮಸ್ಯೆ ಆಗಿರಬೇಕು. ಹೀಗಾಗಿ ನಾವು ಕೂಡ ಆತ್ಮವನ್ನು ದೇಹದಿಂದ ಹೊರಗೆ ತೆಗೆದು ಆಮೇಲೆ ಮಕ್ಕಳ ಜೊತೆಗೆ 3 ದಿನಗಳ ನಂತರ ವಾಪಸ್ ಬರ್ತೀವಿ. ಈ ಅದ್ಭುತವನ್ನು ನೋಡೋ ಆಸಕ್ತಿ ನಿಮಗಿದ್ರೆ ಕೂಡಲೇ ನಮ್ಮ ಮನೆಗೆ ಬನ್ನಿ ಅಂತ ಆ ಸಹೋದ್ಯೋಗಿಯನ್ನು ಆಹ್ವಾನಿಸಿದ್ರು ಪುರುಷೋತ್ತಮ ನಾಯ್ಡು. ಈ ಮಾತುಗಳನ್ನು ಕೇಳಿದ ಕೂಡಲೇ ಆ ಸಹೋದ್ಯೋಗಿಗೆ ಪಾಪ ಕೈಕಾಲುಗಳೆಲ್ಲ ನಡಗೋದಕ್ಕೆ ಶುರುವಾಗಿರಬೇಕು. ಆತ ತಕ್ಷಣ ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಮದನಪಲ್ಲಿ ಪೊಲೀಸರು ಈ ದಂಪತಿಯನ್ನು ವಶಕ್ಕೆ ತಗೊಂಡು ಮಕ್ಕಳ ದೇಹಗಳನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸಿ ಇವರನ್ನು ವಿಚಾರಣೆಗೆ ಒಳಪಡಿಸಿದರು. ಈಗ ಪುರುಷೋತ್ತಮ ನಾಯ್ಡು ಸ್ವಲ್ಪ ಸ್ವಲ್ಪ ಟ್ರಾನ್ಸ್ನಿಂದ ಹೊರಬಂದು ಏನಾಯಿತು ಅನ್ನೋದನ್ನೆಲ್ಲ ಪೊಲೀಸರಿಗೆ ಹೇಳಿದ್ದಾರೆ. ಆದರೆ ತಾಯಿ ಮಾತ್ರ ಇನ್ನೂ ಅದೇ ಸ್ಥಿತಿಯಲ್ಲಿದ್ದಾರೆ. ಆಕೆ ಸೋಮವಾರದ ಹೊತ್ತಿಗೆ ನಮ್ಮ ಮಕ್ಕಳಿಬ್ಬರು ವಾಪಸ್ಸು ಬರ್ತಾರೆ, ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತ ಪೊಲೀಸರನ್ನು ಕೇಳ್ತಿದ್ದಾರಂತೆ. ನಾನು ಆದಿಪರಾಶಕ್ತಿ, ನನಗೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಿದ್ದಾರಂತೆ. ನನ್ನ ಮಕ್ಕಳನ್ನು ವಾಪಸ್ಸು ಕರ್ಕೊಂಡು ಬರಬೇಕು ಅಂದರೆ ನಾನು ಪೂಜೆ ಮಾಡಬೇಕು, ನಾನು ಹೋಗಿ ಅವರಿಬ್ಬರ ಆತ್ಮಗಳನ್ನು ವಾಪಸ್ ಕರೆತರಬೇಕು ಅಂತ ಅಬ್ಬರಿಸ್ತಾ ಇದ್ದಾರೆ. ಎಂಥ ಹುಚ್ಚು ನೋಡಿ, ಇಬ್ಬರು ವಿದ್ಯಾವಂತರು, ಪ್ರಜ್ಞಾವಂತರಾಗಬೇಕಿದ್ದವರು, ತಮ್ಮ ವಿದ್ಯಾರ್ಥಿಗಳಿಗೆ ಮೌಢ್ಯ ಹಾಗೂ ಭಕ್ತಿಯ ನಡುವಿನ ವ್ಯತ್ಯಾಸದ ಬಗ್ಗೆ ತಿಳಿ ಹೇಳಬೇಕಾದವರು, ಇಂಥವರನ್ನ ಅದೆಂಥ ಹುಚ್ಚು ಆವರಿಸಿದೆ. ಗೆಳೆಯರೇ, ಮಾಟ, ಮಂತ್ರ, ತಂತ್ರವಿದ್ಯೆ ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟ ವಿಷಯಗಳು. ಯಾವ ತಂತ್ರವಿದ್ಯೆಯೂ ನಮಗೆ ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾವನೋ ಎಲ್ಲೋ ಕೂತು ನಿಂಬೆಹಣ್ಣು ಹೆಚ್ಚಿದ್ರೆ ನಮಗಾಗೋದು ಏನೂ ಇರೋದಿಲ್ಲ. ಆದರೆ ಇಂಥವುಗಳಿಗೆ ನಮ್ಮ ಮನಸ್ಸಲ್ಲಿ ಜಾಗ ಕೊಟ್ಟರೆ ಆಗ ಮಾತ್ರ ಏನೆಲ್ಲ ಆಗಬಾರ್ದು ಅದೆಲ್ಲ ಆಗೋಗುತ್ತೆ. ಇದು ಒಂಥರ ಮಾನಸಿಕ ರೋಗ. ಮನೋಬಲ ಇಲ್ಲದವರನ್ನು ಮಾತ್ರ ಈ ಮಾಟ ಮಂತ್ರಗಳು ಕಾಡುತ್ತವೆ. ಅದಕ್ಕೆ ಕಾರಣ ಮಂತ್ರಕ್ಕೋ ಅಥವಾ ಮಾಟಕ್ಕೋ ಇರೋ ಶಕ್ತಿ ಅಲ್ಲ, ನಮ್ಮ ಮನಸ್ಸಿನ ಬಲಹೀನತೆ ಮತ್ತು ದೌರ್ಬಲ್ಯ ನಮ್ಮನ್ನು ಸಮಸ್ಯೆಗೆ ಈಡು ಮಾಡುತ್ತೆ. ಇನ್ನು ದೆವ್ವಾಭೂತಗಳು, ಸತ್ತವರೆಲ್ಲ ದೆವ್ವಾಭೂತಗಳೇ ಆಗ್ತಾ ಹೋಗಿದ್ದಿದ್ರೆ ಈ ಜಗತ್ತಲ್ಲಿ ಮನುಷ್ಯರಿಗಿಂತ ಅವೇ ಹೆಚ್ಚಾಗಿರಬೇಕಿತ್ತು ಅಲ್ವಾ? ಇನ್ನು ದೇವರು ಮೈ ಮೇಲೆ ಬರೋ ಜನ, ಒಮ್ಮೆ ಅವರ ಹಿನ್ನೆಲೆಯನ್ನು ವಿಚಾರಿಸಿ ನೋಡಿ. ಅವರು ಕೌಟುಂಬಿಕ ಸಮಸ್ಯೆಗಳಿಗೆ ತುತ್ತಾಗಿರ್ತಾರೆ ಅಥವಾ ಮಾನಸಿಕ ಸಮತೋಲನವನ್ನು ಕಳ್ಕೊಂಡಿರ್ತಾರೆ. ಎರಡೂ ಇಲ್ಲ ಅಂದರೆ ಹಣ ಮಾಡೋದಕ್ಕೆ ನಾಟಕ ಮಾಡ್ತಿರ್ತಾರೆ. ಅಲ್ಲ, ದೇವರು ಎಲ್ಲ ಬಿಟ್ಟು ಕೊಳಕರ ಮೈ ಮೇಲೆ ಯಾಕೆ ಬರ್ತಾನೆ ಹೇಳಿ, ಅವನಿಗೆ ಬೇರೇನು ಕೆಲಸ ಇಲ್ಲವಾ? ಸ್ನೇಹಿತರೆ, ಭಕ್ತಿಗೂ ಮೌಢ್ಯಕ್ಕೂ ನಡುವೆ ಒಂದು ಚಿಕ್ಕ ಪರದೆ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಮ್ಮ ಮಾನಸಿಕ ಶಕ್ತಿಯಾಗಬೇಕಾಗಿರೋ ಭಕ್ತಿ ಮೌಢ್ಯವಾಗಿ ಬಲಹೀನತೆಯಾಗಿ ಬದಲಾಗಿ ಬಿಡುತ್ತೆ. ಇನ್ನು ಮಾಟ ಮಂತ್ರಗಳು, ಇವು ಮಾನಸಿಕ ಕಾಯಿಲೆಗಳೇ ಹೊರತು ಮತ್ತಿನ್ನೇನೂ ಅಲ್ಲ. ಆದರೂ ನಮ್ಮ ಜನ ಯಾಕೆ ಇಂಥವುಗಳ ಹಿಂದೆ ಬೀಳ್ತಾರೆ? ಮೊನ್ನೆ ನೋಡಿ, ಪಾಪ ಸಂಗೀತ ನಿರ್ದೇಶಕ ಕೆ ಕಲ್ಯಾಣ್ ಅವರ ಬದುಕಲ್ಲಿ ಅವನು ಯಾವನೋ ಶಿವಾನಂದ್ ವಾಲಿ ಅನ್ನೋನು ಮಾಟ ಮಂತ್ರದ ಹೆಸರಲ್ಲಿ ಹುಳಿ ಹಿಂಡೋದಕ್ಕೆ ಪ್ರಯತ್ನಿಸಿ ಆಮೇಲೆ ಬೆಳಗಾವಿಯಲ್ಲಿ ಪ್ರಕರಣ ದಾಖಲಾಗಿ ಈಗ ಆ ಕುಟುಂಬ ಮತ್ತೆ ಒಂದಾಗಿದೆ. ಕಲ್ಯಾಣ್ ಅವರ ಸಜ್ಜನಿಕೆ, ಸಹನೆ ಹಾಗೂ ವಿವೇಕಗಳು ಅಲ್ಲಿ ಮನೆ ಒಡೆಯದ ಹಾಗೆ ನೋಡಿಕೊಂಡು. ಆದರೆ ಎಲ್ಲರ ವಿಷಯದಲ್ಲೂ ಎಲ್ಲ ಬಾರಿಯೂ ಹೀಗೆ ಆಗೋದಿಲ್ಲ. ತಂತ್ರವಿದ್ಯೆ ಅನ್ನೋ ಮೌಢ್ಯಕ್ಕೆ ಬಲಿಯಾದ ಈ ಸುಂದರ ವಿದ್ಯಾವಂತ ಕುಟುಂಬ ಈಗ ಸರ್ವನಾಶವಾಗಿ ಹೋಗಿದೆ. ಅವರಿಗೆ ಈ ಮತ್ತಿಳಿದ ನಂತರ ಅವರು ಮಾಡಿದ ಕೃತ್ಯಕ್ಕೆ ಅವರನ್ನೇ ಅವರು ಕ್ಷಮಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ? ಎಂಥ ಮೌಢ್ಯ ಇದು! ಛೇ ಗೆಳೆಯರೇ, ನಾನಿದಿಷ್ಟು ಹೇಳಿದ್ದು, ನಿಮ್ಮಲ್ಲಿ ಕೂಡ ಯಾರಾದರೂ ಮಾಟ ಮಂತ್ರ ವಶೀಕರಣಗಳಂಥ ಮೌಢ್ಯಗಳಿಗೆ ಬಲಿಯಾಗ್ತಿದ್ರೆ ಎಚ್ಚೆತ್ಕೊಳ್ಳಿ ಅಂತ. ಯಾರಾದರೂ ಜ್ಯೋತಿಷಿ, ನಾನು ವಶೀಕರಣ ಮಾಡ್ತೀನಿ ಅಂತ ಬೊಗಳೆ ಬಿಟ್ಟರೆ, ತಂತ್ರವಿದ್ಯೆಯ ಮೂಲಕ ನಿಮ್ಮನ್ನು ಶ್ರೀಮಂತರನ್ನಾಗಿಸ್ತೀನಿ, ನಿಮಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದರೆ ಮೊದಲು ಅಂಥವರ ವಿರುದ್ಧ ಒಂದು ದೂರು ಕೊಡಿ. ಅವನಿಗೆ ಆ ಶಕ್ತಿ ನಿಜಕ್ಕೂ ಇದ್ದಿದ್ರೆ ಅವನು ಯಾಕೆ 2 ಹೊತ್ತಿನ ಊಟಕ್ಕೆ ಅಂಗಡಿ ಇಟ್ಕೊಂಡು ಕೂತ್ಕೋತಾ ಇದ್ದ? ತಂತ್ರವಿದ್ಯೆಯ ಮೂಲಕ ನಿಮಗೇನು ಮಾಡಿಕೊಡ್ತೀನಿ ಅಂತ ಹೇಳ್ತಾನೋ ಅದನ್ನು ಅವನಿಗಾಗಿ ಅವನು ಮಾಡ್ಕೊಳ್ತಾ ಇರಲಿಲ್ವಾ? ಇದೆಲ್ಲ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನೋಡೋದಕ್ಕೆ ಚಂದಾನೆ ಹೊರತು ನಾವು ನಂಬೋದಿಕ್ಕಲ್ಲ. ಅಕಸ್ಮಾತ್ ನಂಬಿದರೆ ಪುರುಷೋತ್ತಮ ನಾಯ್ಡು ಕುಟುಂಬದ ಗತಿ ನಮಗೆ ಕೂಡ ಆಗಿಬಿಡುತ್ತೆ. ಮೌಢ್ಯಗಳಿಂದ ಎಚ್ಚರವಾಗಿರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.